ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಹಳಷ್ಟು ಮಂದಿಗೆ ಯಾವ ರೀತಿ ಇಮೇಲ್ ಐ ಡಿ ಕ್ರಿಯೇಟ್ ಮಾಡಬೇಕು ಹಾಗೂ ಯಾವ ರೀತಿ ಯೂಸ್ ಮಾಡಬೇಕು ಎನ್ನುವುದು ಗೊತ್ತಿರುವುದಿಲ್ಲ. ಆದ ಕಾರಣ ಈ ವಿಡಿಯೋದಲ್ಲಿ ನಾನು ಇಮೇಲ್ ಐ ಡಿ ಜಿಮೇಲಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನುವುದನ್ನು ಹೇಳಿಕೊಡುತ್ತಿದ್ದೇನೆ. ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲಿಂಕನ್ನು ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಗಳ ಜೊತೆಗೆ ಶೇರ್ ಮಾಡಿ. ಇಮೇಲ್ ಐ ಡಿ ಜಿಮೇಲಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗೇನ್ ದ ನಾಲೆಜ್ ಆ್ಯಂಡ್ ರೂಲ್ ದ ವರ್ಲ್ಡ್. ಫಸ್ಟು ನೀವು ಗೂಗಲ್ ಕ್ರೋಮ್ನ ಓಪನ್ ಮಾಡಬೇಕು. ಈ ಗೂಗಲ್ ಕ್ರೋಮಲ್ಲಿ ಗೆಸ್ಟ್ ಅನ್ನು ತಗೊಂಡಿದ್ದೀನಿ. ಓಕೆ, ಸೊ ಡೈರೆಕ್ಟ್ ಆಗಿ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡಿ ಅಂದರೆ, ಇಲ್ಲಿ ಸರ್ಚ್ ಇರುತ್ತಲ್ಲ, ಇಲ್ಲಿ ಜಿಮೇಲ್ ಅಂತ ಟೈಪ್ ಮಾಡಿ, ಜಿಮೇಲ್ ಅದಾದಮೇಲೆ ಎಂಟರ್ ಕೀ ಪ್ರೆಸ್ ಮಾಡಿ. ಸೊ ಇಲ್ಲಿ ನಿಮಗೆ ಲಿಂಕ್ಸ್ ಬರುತ್ತೆ, ಜಿಮೇಲ್, ಗೂಗಲ್, ಸೈನ್ ಇನ್ ಟು ಜಿಮೇಲ್, ಕ್ರಿಯೇಟ್ ಆ್ಯಂಡ್ ಜಿಮೇಲ್ ಅಕೌಂಟ್, ಜಿಮೇಲ್ ಹೆಲ್ಪ್, ಕ್ರಿಯೇಟಿಂಗ್ ರೂಲ್ಸ್ ಟು ಫಿಲ್ಟರ್ ಯುವರ್ ಇಮೇಲ್ಸ್, ಹೌ ಡಸ್ ಜಿಮೇಲ್ ಆ್ಯಡ್ಸ್ ವರ್ಕ್ ಅಂತ. ಇದರಲ್ಲಿ ಕ್ರಿಯೇಟ್ ಆ್ಯಂಡ್ ಜಿಮೇಲ್ ಅಕೌಂಟ್ ಅಂತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಇವಾಗ ಜಿಮೇಲ್ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಪೇಜ್ಗೆ ಬಂದಿದ್ದೀವಿ. ಇದನ್ನು ನೀವು ಕ್ರಿಯೇಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಬೋದು. ಯಾವುದು ಒಂದು ಜಿಮೇಲ್ ನಡೆಯುವ ಇಮೇಲ್ ಐ ಡಿನ ಜಿಮೇಲಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು. ಸೊ ಇದರಲ್ಲಿ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಫಸ್ಟಿಗೆ ಇಲ್ಲಿ ನಿಮಗೆ ಇಮೇಲ್ ಆರ್ ಫೋನ್ ನಂಬರ್ ಅಂತ ಇದೆ, ಇದು ಆಲ್ರೆಡಿ ಕ್ರಿಯೇಟ್ ಆಗಿರುತ್ತಲ್ಲ ಅವ್ರು ಯೂಸ್ ಮಾಡೋದಕ್ಕೋಸ್ಕರ. ಸೊ ನೀವು ಹೊಸದು ಕ್ರಿಯೇಟ್ ಮಾಡಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ, ಮೈ ಪರ್ಸ್ನಲ್ ಯೂಸ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಫಸ್ಟಿಗೆ ಫಸ್ಟ್ ನೇಮ್ ಅಂತ ಕೇಳುತ್ತೆ. ಸೊ ಫಸ್ಟ್ ನೇಮ್ ಫಾರ್ ಎಕ್ಸಾಂಪಲ್, ನಾನು ಹೆಸರು ಬಸವರಾಜ್ ಅಂತ ಬರೀತೇನೆ. ಲಾಸ್ಟ್ ನೇಮ್ ಇಟ್ ಈಸ್ ಆನ್ ಆಪ್ಷನಲ್, ಬೇಕಂದರೆ ಬರೀಬೋದು ಅಥವಾ ಬಿಡ್ಬೋದು. ಸೊ ನಾನು ಜಸ್ಟ್ ಪಿ ಅಂತ ತಗೊಂಡೆ. ಅದಾದಮೇಲೆ ನೆಕ್ಸ್ಟ್ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬೇಸಿಕ್ ಇನ್ಫಾರ್ಮೇಷನ್, ಎಂಟರ್ ಯುವರ್ ಬರ್ತ್ ಆ್ಯಂಡ್ ಜೆಂಡರ್ ಅನ್ನೋದು ಕೇಳಿಸುತ್ತೆ. ಸೊ ಇಲ್ಲಿ ಇವಾಗ ನೀವು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ನೋಡಿ, ಜೂನ್ ಫಸ್ಟ್ ಇಯರ್, ಫಾರ್ ಎಕ್ಸಾಂಪಲ್ 1959 ಅಂತ ತೊಗೊಂಡಿದ್ದೆ. ಅದಾದಮೇಲೆ ಜೆಂಡರ್, ಜೆಂಡರ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅನ್ನೋದ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಯೂಸರ್ ನೇಮ್, ನಿಮಗೇನು ಯೂಸರ್ ನೇಮ್ ಬೇಕು ಅನ್ನೋದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ಯೂಸರ್ ನೇಮ್ನ ಸೆಲೆಕ್ಟ್ ಮಾಡೋದಕ್ಕೋಸ್ಕರ ನಾವು ಏನಂತ ಬರೀಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ನನಗೆ BASAVARG ಬಸವರಾಜ್, ಇಫ್ ಫಾರ್ ಎಕ್ಸಾಂಪಲ್ 2024@gmail.com ಅನ್ನೋದು ಬೇಕು. ಸೊ ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಒಂದು ವೇಳೆ ಇದ್ದರೆ ತೋರಿಸುತ್ತೆ, ಅವೈಲೇಬಲ್ ಇಲ್ಲ ಅಂದರೆ ಇಲ್ಲಿ ಈ ರೀತಿ ನಿಮಗೆ ಮೆಸೇಜ್ ಬರುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಬಸವರಾಜ್ 2024 ಅಂತ ಯೂಸರ್ ನೇಮ್ ಕೊಟ್ಟಿದ್ದೀನಿ, ಇದು ಅವೈಲೇಬಲ್ ಇಲ್ಲ, ಅದಕ್ಕೋಸ್ಕರ ದ ಯೂಸರ್ ಈಸ್ ಟೇಕನ್ ಟ್ರೈ ಅನದರ್ ಅಂತ ಅಂದರೆ ಈ ಯೂಸರ್ ನೇಮು ಆಲ್ರೆಡಿ ಇದೆ, ಅದಕ್ಕೋಸ್ಕರ ಬೇರೆ ಯೂಸರ್ ನೇಮ್ನ ಟ್ರೈ ಮಾಡಿ ಅಂತ ಬರುತ್ತೆ. ಅವೈಲೇಬಲ್ ಇಲ್ಲಿ ಕೆಳಗಡೆ ಇದೆ ನೋಡಿ, ಇದು ಎಕ್ಸಾಂಪಲ್ ತೋರಿಸುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಏನು ಮಾಡ್ತೀನಿ, ಚೇಂಜ್ ಮಾಡ್ತೀನಿ, ಏನು ಮಾಡ್ತೀನಿ ಬಸವರಾಜ್, ಅದಾದಮೇಲೆ
ಉದಾಹರಣೆಗೆ ನಿಮ್ಮ ಮೊಬೈಲ್ ನಂಬರ್ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ನಿಮ್ಮ ಫೇವ್ರೇಟ್ ನಂಬರ್ ಯಾವುದಾದ್ರೂ ಇರುತ್ತಲ್ಲ ಅದನ್ನು ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು ಏನು ಮಾಡ್ತೀನಿ, ಬಸವರಾಜ್ ಆದಮೇಲೆ 9986 ಅಂತ ಕೊಡ್ತೀನಿ. ಸೊ ಇದನ್ನು ಟ್ರೈ ಮಾಡೋಣ. ನಿಮಗೆ ಕ್ಲಿಕ್ ಆನ್ ನೆಕ್ಸ್ಟ್. ಸೊ ಇದು ಕೂಡ ಆಲ್ರೆಡಿ ಇದೆ. ಸೊ ಬೇರೆ ಟ್ರೈ ಮಾಡೋಣ, 9991 ಅಂತ ಕೊಡ್ತೀನಿ. ನೆಕ್ಸ್ಟ್. ಸೊ ಇದು ಕೂಡ ಆಲ್ರೆಡಿ ಇದೆ. ಸೊ 9913 ಅಂತ ಕೊಡ್ತೀನಿ. ಸೊ 9913 ಕೂಡ ಇದೆ. ಸೊ ಇಲ್ಲಿ ಬಸವರಾಜ್ ಆದಮೇಲೆ ಬೇಕಂದರೆ ನೀವು ಈ ರೀತಿ ಅಂಡರ್ಸ್ಕೋರ್ನ ಯೂಸ್ ಮಾಡಿ, ಅಂಡರ್ಸ್ಕೋರ್ 9986 ಅಂತ ಕೊಡ್ತೇನೆ. ಸೊ ಸಾರಿ, ಓನ್ಲಿ ಲೆಟರ್ಸ್ ಇ ಟು ಝೆಡ್ ಮತ್ತು ನಂಬರ್ 0 to 9 ಮತ್ತು ಪೀರಿಯಡ್ಸ್ ಮಾತ್ರ ಯೂಸ್ ಮಾಡ್ಬೋದು, ಅಂದರೆ ಅಂಡರ್ಸ್ಕೋರ್ ಯೂಸ್ ಮಾಡೋಕ್ಕೆ ಬರಲ್ಲ. ಸೊ ಇಲ್ಲಿ 9986 ಇದೆಲ್ಲ, ಅದ್ರ ಬದಲು 8699 ತೊಗೊಳ್ತೀನಿ. ಇದನ್ನು ಟ್ರೈ ಮಾಡೋಣ. ಇದು ಆಲ್ರೆಡಿ ಯೂಸರ್ ನೇಮ್ ಇದೆ ಅಂದರೆ ಬರೋಲ್ಲ. ಸೊ ಬಸವರಾಜ್ 1986 99 ಅಂತ ತೊಗೊಳ್ತೀನಿ. ಸೊ ಅದು ಇವಾಗ ಕ್ರಿಯೇಟ್ ಆಯಿತು. ಸೊ ಇಲ್ಲಿ ನಾವು ಪಾಸ್ವರ್ಡ್ನ ಕೊಡಬೇಕು. ಸೊ ಪಾಸ್ವರ್ಡ್ ಯಾವ ರೀತಿ ಕೊಡಬೇಕು ಅಂದರೆ ನಿಮಗೆ ನೆನಪಿರಬೇಕು ಆ ರೀತಿ ಕೊಡಿ. ಸೊ ಫಾರ್ ಎಕ್ಸಾಂಪಲ್, ಇಲ್ಲಿ ಪಾಸ್ವರ್ಡ್ ಕೊಡಬೇಕಾದಾಗೆ ಇಲ್ಲಿ ನೋಡಿ ಯಾವ ರೀತಿ ಇರಬೇಕು, ನಿಮ್ಮ ಪಾಸ್ವರ್ಡು ಸ್ಟ್ರಾಂಗ್ ಆಗಿರಬೇಕು ಮತ್ತು ಮಿಕ್ಸ್ ಆಫ್ ಲೆಟರ್ಸ್, ನಂಬರ್ಸ್ ಮತ್ತು ಸಿಂಬಲ್ಸ್ ಇರಬೇಕು. ಅದಕ್ಕೋಸ್ಕರ ಏನು ಮಾಡಿರಿ, ಒಂದು ಅಪ್ಪರ್ ಕೇಸ್ ಆಲ್ಫಾಬಿಟ್ಟು, ಒಂದು ಲೋವರ್ ಕೇಸ್ ಆಲ್ಫಾಬಿಟ್ಟು ಮತ್ತು ಒಂದು ಸ್ಪೆಷಲ್ ಸಿಂಬಲ್ ಇರೋ ರೀತಿ ಕೊಡಿ. ಮತ್ತು ಟೋಟಲ್ ಅಟ್ಲೀಸ್ಟ್ 8 ಕ್ಯಾರೆಕ್ಟರ್ಸ್ ಇರೋ ರೀತಿ ಕೊಡಿ. ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು ಟೈಪ್ ಮಾಡ್ತೀನಿ ಇವಾಗ, ಇಲ್ಲಿ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ನ ಟೈಪ್ ಮಾಡಿ, ಇವಾಗ ನೀವು ಸೆಲೆಕ್ಟ್ ಮಾಡಿದ್ರಲ್ಲ ಅದು. ಸೊ ಮಿಸ್ ಮ್ಯಾಚ್ ಅಂತ ಬರ್ತಾ ಇದೆ, ಅಂದರೆ ಇಲ್ಲಿ ನಾನು ಟೈಪ್ ಮಾಡಿರೋದು ರಾಂಗ್ ಆಗಿದೆ. ಇನ್ನೊಂದು ಟೈಮ್ ಟ್ರೈ ಮಾಡ್ತೀನಿ ಬೇರೆಯದು. ಕನ್ಫರ್ಮ್. ದೆನ್ ನೆಕ್ಸ್ಟ್, ಕ್ಲಿಕ್ ಆನ್ ನೆಕ್ಸ್ಟ್. ಸೊ ಇವಾಗ ಎರಡು ಕರೆಕ್ಟ್ ಇದೆ, ಅದಕ್ಕೋಸ್ಕರ ತಗೊಂಡು. ನೆಕ್ಸ್ಟ್, ಇಲ್ಲಿ ಫೋನ್ ನಂಬರ್ ಕೊಡಿ ವೆರಿಫಿಕೇಷನ್ ಸಲುವಾಗಿ. ಸೊ ನಿಮ್ಮ ಮೊಬೈಲ್ ನಂಬರ್ ಏನಿರುತ್ತಲ್ಲ ಆ ಮೊಬೈಲ್ ನಂಬರ್ನ ಕೊಡಿ, ನಿಮಗೆ ಒಂದು ವೆರಿಫಿಕೇಷನ್ ಕೋಡ್ ಬರುತ್ತೆ. ಆ ವೆರಿಫಿಕೇಷನ್ ಕೋಡ್ನ ನೀವು ಎಂಟರ್ ಮಾಡಬೇಕಾಗತ್ತೆ, ಅಂದರೆ ಏನು, OTPನ ಎಂಟರ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಮೊಬೈಲ್ ನಂಬರ್ನ ಕೊಡ್ತೀನಿ ನೋಡ್ರಿ, 9742996116. ನೆಕ್ಸ್ಟ್. ಇವಾಗ ನಿಮ್ಮ ಫೋನಿಗೆ OTP ಬಂದಿರುತ್ತೆ. ನಿಮ್ಮ ಮೊಬೈಲ್ ಫೋನನ್ನು ತೆಗೆದುಕೊಂಡು ಚೆಕ್ ಮಾಡಿ, ಆ ಏನು ಕೋಡ್ ಬಂದಿರುತ್ತಲ್ಲ ಆ ಕೋಡ್ನ ನೀವು ಎಂಟರ್ ಮಾಡಬೇಕು. 129165. ಕ್ಲಿಕ್ ಆನ್ ನೆಕ್ಸ್ಟ್. ರೈಟ್. ಸೊ ಆ್ಯಡ್ ರಿಕವರಿ ಇಮೇಲ್ ಅಂತ ಇದೆ. ಸೊ ರಿಕವರಿ ಇಮೇಲ್ ಇದ್ದರೆ ಬರೀರಿ, ಒಂದು ವೇಳೆ ಇಲ್ಲ ಅಂದರೆ ಬೇಡ. ಓಕೆ. ಸೊ ಇದನ್ನೇನು ಮಾಡಿರಿ, ನೀವು ಸ್ಕಿಪ್ ಅಂತ ಹೇಳಿರಿ. ಓಕೆ. ರಿವ್ಯೂ ಯುವರ್ ಅಕೌಂಟ್ ಇನ್ಫೋ ಅಂತ ಇದೆ. ಇದೇನಿದೆ ಅಲ್ಲ, ಇದನ್ನೇ ನೀವು ನೆನ್ಪಿಟ್ಕೊಬೇಕು. ಯಾವುದು, ನಿಮ್ಮ ಯೂಸರ್ ನೇಮು, ಅದೇ ರೀತಿ ನಿಮ್ಮ ರಿಕವರಿ ಮೊಬೈಲ್ ನಂಬರ್. ಇದನ್ನು ಯಾವುದೇ ರೀತಿ ನೀವು ಮರಿಬಾರ್ದು. ಒಂದು ಯೂಸರ್ ನೇಮು ಮತ್ತು ಪಾಸ್ವರ್ಡ್, ಆಮೇಲೆ ರಿಕವರಿ ಮೊಬೈಲ್ ನಂಬರ್. ನೆಕ್ಸ್ಟ್. ಸೊ ಇವಾಗ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗಿದೆ, ಕೆಳಗಡೆ ಹೋಗಿ ಇದನ್ನೆಲ್ಲ ಓದಬೇಕು. ಓದಿದ್ದು ಆದಮೇಲೆ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ. ಅಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ಯಾವ ರೀತಿ
ಜಿಮೇಲ್ನ ಯೂಸ್ ಮಾಡಬಹುದು ಅಂತ. ಸೊ ಇವಾಗ ನಮಗೆ ಜಿಮೇಲ್ ಇನ್ಬಾಕ್ಸ್ಗೆ ನಾವು ಬಂದಿದ್ದೇವೆ. ಸೊ ನಮಗೆ ಬರುವಂಥ ಎಲ್ಲ ಇಮೇಲ್ಗಳು ಈ ಇನ್ಬಾಕ್ಸಲ್ಲಿ ಇರುತ್ತೆ. ಓಕೆ, ಸೊ ಜಸ್ಟ್ ಟೈಮ್ ತೊಗೊತಾ ಇದೆ, ಅದು ರಿಫ್ರೆಶ್ ಆಗ್ತಾ ಇದೆ. ಒನ್ಸ್ ರಿಫ್ರೆಶ್ ಆದಮೇಲೆ ನಿಮ್ಗೆ ಇಲ್ಲಿ ಬರುತ್ತೆ. ಓಕೆ, ಸೊ ನಾವೇನು ಮೇಲ್ ಕಳಿಸ್ತೀವಲ್ಲ ಅವೆಲ್ಲ ಈ ಸೆಂಟಲ್ಲಿರುತ್ತೆ. ಓಕೆ, ಬಂದಿದ್ದ ಮೇಲ್ಸು ಇನ್ಬಾಕ್ಸಲ್ಲಿರುತ್ತೆ. ಮೇಲ್ ಕಳಿಸೋದಕ್ಕೋಸ್ಕರ ಕಂಪೋಸ್ ಅಂತ ಯೂಸ್ ಮಾಡ್ತೀವಿ. ಇದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿಕೊಡುತ್ತೇನೆ, ಯಾವ ರೀತಿ ಮೇಲ್ನ ಕಳಿಸ್ಬೇಕು, ಯಾವ ರೀತಿ ಮೇಲ್ ಬಂದಿರೋದನ್ನ ಓದಬೇಕು, ಮತ್ತು ಯಾವ ರೀತಿ ಇಂಪಾರ್ಟೆಂಟ್ ಇರೋದನ್ನ ಸ್ಟೋರ್ ಮಾಡ್ಕೋಬಹುದು ಅಂತ. ಓಕೆ, ಸೊ ಇವಾಗ ಇಲ್ಲಿ ಸೆಂಟಲ್ಲಿದ್ದೀರಲ್ಲ, ಇಲ್ಲಿಂದ ಸೈನ್ಔಟ್ ಮಾಡೋದು ಹೇಗೆ ಅಂದರೆ, ಇಲ್ಲಿ ನಿಮ್ಮದು ಗೂಗಲ್ ಅಕೌಂಟ್ ತೋರಿಸುತ್ತೆ, ಇಲ್ಲಿ ಬಿ ಅಂತ ತೋರಿಸ್ತಾ ಇದೆಯಲ್ಲ, ಅದು ಇವಾಗ ನಾನು ಕ್ರಿಯೇಟ್ ಮಾಡಿರೋ ಗೂಗಲ್ ಅಕೌಂಟು. ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸ್ಕ್ರಾಲ್ ಮಾಡಿ ಸೈಡಲ್ಲಿ, ಇಲ್ಲಿ ಸೈನ್ ಔಟ್ ಅಂತ ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ಇಮೇಲಿಂದ ಆಚೆ ಬರ್ತೀರಿ, ಅಂದರೆ ನಿಮ್ಮ ಜಿಮೇಲ್ ಅಕೌಂಟಿಂದ ಹೊರಗಡೆ ಬರ್ತೀರಿ, ಅಂದರೆ ಅಕೌಂಟ್ ಡಿಲೀಟ್ ಆಗಿರಲ್ಲ, ಜಸ್ಟ್ ಸೈನ್ ಔಟ್ ಆಗಿರ್ತೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಮೇಲ್ಸ್ನ ಕಳಿಸ್ಬಹುದು, ಇಮೇಲ್ಸ್ನ ಚೆಕ್ ಮಾಡ್ಬೋದು, ಆಮೇಲೆ ಇಂಪಾರ್ಟೆಂಟ್ ಯಾವ ರೀತಿ ನಾವು ಸ್ಟೋರ್ ಮಾಡ್ಬೋದು ಅನ್ನೋದನ್ನ ಹೇಳಿಕೊಡುತ್ತೇನೆ.